वेलकम टू बसव ईटे मानवी चानल इवत्तिन वीबे क्लास अली कॉमो बॉक्स बटन यहाँ यूज नोड़ एक्सेल अली नानु रैंडम मंत डेस इयर अंत हाकिदीनि ए सेल ए रेंज मंत बी रेंज अली डेस इन्सर्ट मादिनि सी रेंज अली इयर इन्सर्ट मादिनि मंत जान टू डिसेंबर डेस संडे टू सैटरडे इयर 2013 टू 24 तन इदे ಈಗ ನಾನು ಡೆವಲಪರ್ ಟ್ಯಾಬಲ್ಲಿ ಹೋಗಿ ವಿಜುವಲ್ ಬೇಸಿಕಲ್ಲಿ ಇನ್ಸರ್ಟ್ ಟ್ಯಾಬಲ್ಲಿ ಯೂಸರ್ ಫಾರ್ಮ್ನ ಸೆಲೆಕ್ಟ್ ಮಾಡಿ ನಾನಿಲ್ಲಿ ಕಾಂಬೋ ಬಾಕ್ಸ್ನ ಡಿಸೈನ್ ಮಾಡಿ ಕೋಡ್ ಬರೀಬೇಕು ಓಕೆ ಯೂಸರ್ ಫಾರ್ಮ್ಗೆ ನಾನು ನೇಮ್ ಕೊಡ್ತೀನಿ ಏನಂತ ಕಾಂಬೋ ಬಾಕ್ಸ್ ಕ್ಯಾಪ್ಷನ್ ನಾನು ಕಾಂಬೋ ಬಾಕ್ಸ್ ಅಂತಲೇ ಕೊಡೋಣ combo box control combo box control ee form ge caption combo box control form name combo box next nanu iga frame haaktini frame ಈ ಫ್ರೇಮಲ್ಲಿ ನಾವು ಕಾಮ ಬಾಕ್ಸು ರೇಡಿಯೋ ಬಟನ್ಸು ಲೇಬಲ್ಸು ಟೆಕ್ಸ್ಟ್ ಬಾಕ್ಸು ನೆಕ್ಸ್ಟ್ ಯಾವ್ಯಾವ ಲೀಸ್ಟ್ ಬಾಕ್ಸು ಟಾಗಲ್ ಬಟನ್ನು ಇಮೇಜು ಯಾವುದಾದ್ರೂ ಇನ್ಸರ್ಟ್ ಮಾಡ್ಬೋದು ಫ್ರೇಮ್ ಅಂದರೆ ಒಂದೇ ಪರ್ಟಿಕ್ಯುಲರ್ ಆಗಿ ಆಪ್ಷನ್ ಅಥವಾ ಕಂಟ್ರೋಲ್ ಎಂಟ್ರಿ ಮಾಡಿ ಸೆಲೆಕ್ಟ್ ಮಾಡಿ ಹಾಕೋದಲ್ಲ ಫ್ರೇಮ್ ಅಂದರೆ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಕಂಟ್ರೋಲ್ಸ್ನ ನಾವು ಇದರೊಳಗೆ ಇನ್ಸರ್ಟ್ ಮಾಡ್ಬೋದು ಫ್ರೇಮ್ ಒಂದು ಕ್ಯಾಪ್ಷನ್ ಏನಂತ ಬರೋಣ ಕಾಂಬೋ ಬಾಕ್ಸ್ ಇನ್ ವಿಬಿಎ ಕಾಂಬೋ ಬಾಕ್ಸ್ ಇನ್ ವಿಬಿ ನೆಕ್ಸ್ಟು ಈ ಯೂಸರ್ ಫಾರ್ಮ್ ಕಲರ್ ಚೇಂಜ್ ಮಾಡೋಣ ಬ್ಯಾಕ್ ಕಲರ್ ಪ್ಯಾಲೆಟ್ ಕಾಂಬೋ ಬಾಕ್ಸ್ ಬ್ಯಾಕ್ ಕಲರ್ ಫ್ರೇಮ್ದೂ ಬ್ಯಾಕ್ ಕಲರ್ ಚೇಂಜ್ ಮಾಡೋಣ ನೆಕ್ಸ್ಟು ನಾವು ಇದರಲ್ಲಿ ಕಾಂಬೋ ಬಾಕ್ಸ್ನ ಇನ್ಸರ್ಟ್ ಮಾಡೋಣ ಫಸ್ಟ್ ನಮ್ಮದು ಎಕ್ಸೆಲ್ ಶೀಟಲ್ಲಿ ಏನಿತ್ತು ಡೇಸ್ ಮಂತ್ ಇಯರ್ ಇತ್ತು ಅದೇ ಥರ ನಾವು ಇಲ್ಲಿ ಲೇಬಲ್ಸ್ನ ಹಾಕೋಣ ಎ ಅನ್ನೋದು ಐಕಾನ್ ಲೇಬಲ್ ಲೇಬಲ್ ಆದಮೇಲೆ ಒಂದು ಕಾಂಬೋ ಬಾಕ್ಸ್ ಹಾಕೋಣ ಇದು ಕಾಂಬೋ ಬಾಕ್ಸ್ ಈ ಲೇಬಲ್ ಒನ್ ಅನ್ನು ನಾವು ಕ್ಯಾಪ್ಷನ್ ಏನಂತ ಬರೆಯೋಣ ಬೇಸ್ ಅಂತ ಬರೆಯೋಣ ಎರಡು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡೋಣ ಅಂತೇಳಿ ಈ ಡೇಸ್ ಅನ್ನೋದು ನೆಕ್ಸ್ಟು ಇದನ್ನು ಮಂತ್ ಅಂತ ಚೇಂಜ್ ಮಾಡೋಣ ನೆಕ್ಸ್ಟು ಕಂಟ್ರೋಲ್ ವಿ ಡೇಸಲ್ಲಿರೋದು ಇಯರ್ ಶಿಫ್ಟ್ ಹಿಡಿದು ಎಲ್ಲ ಲೇಬಲ್ಸ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಬ್ಯಾಕ್ ಕಲರ್ ಕೊಡೋಣ ಪ್ಯಾಲೆಟ್ ನೆಕ್ಸ್ಟು ಫಾಂಟ್ ಚೇಂಜ್ ಮಾಡೋಣ ಎಲ್ಲ ಲೇಬಲ್ಸಿಗೆ ಓಕೆ ನೆಕ್ಸ್ಟು ನಾವು ಇನ್ನೊಂದು ಲೇಬಲ್ 4 ಹಾಕೋಣ ಇದು ಲೇಬಲ್ 1, 2, 3, 4 ಇನ್ನೊಂದು ಹಾಕೋಣ ಲೇಬಲ್ 4 ಅಂತ ಹೇಳಿ ಹಾಕೋಣ ಈ ಲೇಬಲ್ 4 ಕ್ಯಾಪ್ಷನ್ ಕ್ಯಾಟಗರಿ ಲೀಸ್ಟ್ ಅಂತ ಕೊಡೋಣ ಕ್ಯಾಟಗರಿ ಲೀಸ್ಟ್ ಇದಕ್ಕೆ ಒಂದು ಟೆಕ್ಸ್ಟ್ ಬಾಕ್ಸ್ ಅಂದರೆ ನಂಬರ್ ಇನ್ಸರ್ಟ್ ಮಾಡಿದ್ದು ಇಲ್ಲಿ ತೋರಿಸ್ಬೇಕು ನಮಗೆ ಬ್ಯಾಕ್ ಕಲರ್
फॉन्ट, बोल्ड 16 तक करना, ओके। नेक्स्ट वंदु इदुक्के कमांड बटन हाकणा, ಇದು ಕಮ್ಯಾಂಡ್ ಬಟನ್ ಫಿಲ್ ಹಾಕೋಣ. ಈ ಕಮ್ಯಾಂಡ್ ಬಟನ್ ಕ್ಯಾಪ್ಷನ್ ನಾವು ಆ್ಯಡ್ ಟು ಕ್ಯಾಟಗರಿ ಅಂತ ಕ್ಯಾಪ್ಷನ್ ಬರೆಯೋಣ. ಆ್ಯಡ್ ಟು ಕ್ಯಾಟಗರಿ. ನೆಕ್ಸ್ಟ್ ಇದನ್ನೇ ಕಾಪಿ ಮಾಡೋಣ. ನೆಕ್ಸ್ಟ್ ಒಂದು ಕಾಪ ಬಾಕ್ಸ್ ಹಾಕೋಣ. ಕಾಮ ಬಾಕ್ಸ್ ಅಂದರೆ ಇದ್ರ ಜೊತೆಗೆ ಲೀಸ್ಟ್ ಬಾಕ್ಸು ಮತ್ತು ಟೆಕ್ಸ್ಟ್ ಬಾಕ್ಸ್ ಎರಡು ಇನ್ಕ್ಲೂಡ್ ಅಥವಾ ಕನ್ಸಿಸ್ಟ್ ಆಗಿರೋದನ್ನ ಕಾಮ ಬಾಕ್ಸ್ ಅಂತೀವಿ. ಕಾಮ ಬಾಕ್ಸ್ ಅಂದರೆ ಈ ಈ ಈ ಎಜ್ಜನ್ನ ಆ ಡಿಸ್ಪ್ಲೇನ ಸೆಲೆಕ್ಟ್ ಮಾಡಿದ್ರೆ ಲೀಸ್ಟ್ ಬಾಕ್ಸ್ ತೋರಿಸ್ತದೆ, ಇಲ್ಲಿ ಟೈಪ್ ಮಾಡಿದ್ರೆ ಟೆಕ್ಸ್ಟ್ ಬಾಕ್ಸ್ ಆಗುತ್ತೆ. ಅದಕ್ಕೆ ಯಾವುದು ಕಾಮೋ ಬಾಕ್ಸ್ನ ಕಾಂಬಿನೇಷನ್ ಆಫ್ ಲೀಸ್ಟ್ ಬಾಕ್ಸ್ ಮತ್ತು ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳಿ ಕರೀತಾರೆ. ಇದು ಈಗ ಒಂದ್ಸಲ ರನ್ ಮಾಡಿ ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಈ ಥರ ಕಾಣುತ್ತೆ. ಡೇಸ್ ಇನ್ಸರ್ಟ್ ಮಾಡಿಲ್ಲ, ಮಂತ್, ಇಯರ್, ಕ್ಯಾಟಗರಿ. ಇಲ್ಲಿ ಆ್ಯಡ್ ಮಾಡಿದ್ದು ಇಲ್ಲಿ ಕ್ಯಾಟಗರಿ ಲೀಸ್ಟ್ನ ಆ್ಯಡ್ ಮಾಡಿ ಇದನ್ನು ಆ್ಯಡ್ ಟು ಕ್ಯಾಟಗರಿ ಅಂತ ಕಮಾಂಡ್ ಬಟನ್ನ ಕ್ಲಿಕ್ ಮಾಡಿದರೆ ಈ ಕಾಮೋ ಬಾಕ್ಸಲ್ಲಿ ನಮಗೆ ಸ್ಟೋರ್ ಆಗಬೇಕು. ಅದಕ್ಕೋಸ್ಕರ ಕಾಮೋ ಬಾಕ್ಸ್ನ ಲೀಸ್ಟ್ ಬಾಕ್ಸ್ ಮತ್ತು ಟೆಕ್ಸ್ಟ್ ಬಾಕ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನಾವು ಟೈಪ್ ಮಾಡ್ಬೋದು, ಇಲ್ಲ ಇಲ್ಲಿಂದ ನಾವು ಲೀಸ್ಟ್ನ ತೆಕ್ಕೋಬೋದು. ನೆಕ್ಸ್ಟು ಎಕ್ಸೆಲ್ ಶೀಟಲ್ಲಿ ಒಂದು ಕಮಾಂಡ್ ಬಟನ್ ಹಾಕೋಣ. ಈಗ ಒಂದು ಕಾಮೋ ಬಾಕ್ಸ್ ಹಾಕಿದ್ವಲ್ಲ, ಇಲ್ಲಿ ಕಾಮೋ ಬಾಕ್ಸ್ಗೆ ಪ್ರಾಪರ್ಟೀಸ್ ಚೆಕ್ ಮಾಡೋಣ. ಪ್ರಾಪರ್ಟೀಸಲ್ಲಿ ಕ್ಯಾಪ್ಷನ್ನ ಅಂದರೆ ಈ ಕಮ್ಯಾಂಡ್ ಬಟನ್ ಕ್ಲಿಕ್ ಮಾಡಿದರೆ ನಮ್ಮದು ವಿ ಬಿ ಎ ಫಾರ್ಮಲ್ಲಿ ಕ್ರಿಯೇಟ್ ಮಾಡಿದ್ದು ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ಶೋ ಮೈ ಯೂಸರ್ ಫಾರ್ಮ್ ಅಂತ ಕ್ಯಾಪ್ಷನ್ ಬರೀತೀನಿ. ಇದು ಕ್ಲಿಕ್ ಮಾಡಿದರೆ ಈ ಥರ ತೋರಿಸ್ಬೇಕು. ಇದಕ್ಕೆ ಏನು ಕೋಡ್ ಬರಿಬೇಕಂದ್ರೆ ಅದನ್ನು ಡಬಲ್ ಕ್ಲಿಕ್ ಮಾಡಿದ ಮೇಲೆ ಕಾಂಬೋ ಬಾಕ್ಸು ನಾವೇನು ಫಾರ್ಮ್ನ ನೇಮ್ ಕೊಟ್ಟಿರ್ತೀವಿ ಆ ನೇಮ್ ಬರಿಬೇಕು. ಕಾಂಬೋ ಬಾಕ್ಸ್ ಡಾಟ್ ಶೋ ಅಂಥೇಳಿ ನಾವು ಡಿಸೈನ್ ಮಾಡಿ ಆಫ್ ಮಾಡಿ ಶೋ ಮೈ ಯೂಸರ್ ಫಾರ್ಮ್ ಅಂದರೆ ಈ ಥರ ನಮ್ಮದು ಕಾಂಬೋ ಬಾಕ್ಸ್ ಫಾರ್ಮ್ ತೋರಿಸ್ಬೇಕು. ಈಗ ಈ ಫಾರ್ಮಲ್ಲಿ ಈ ಫಾರ್ಮಿಗೆ ಯಾವ ಥರ ಕೋಡ್ ಬರೆಯೋದಂತ ನೋಡೋಣ. ಫಸ್ಟು ಈ ಯೂಸರ್ ಫಾರ್ಮ್ನ ಡಬಲ್ ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ ಇರೋದನ್ನು ನಾವು ಆಕ್ಟಿವೇಟ್ ಅಂಥೇಳಿ ಸೆಲೆಕ್ಟ್ ಮಾಡಬೇಕು. ಮೇಲ್ಗಡೆ ಇದೆ ಆಕ್ಟಿವೇಟ್. ಈ ಕ್ಲಿಕ್ನ ರಿಮೂವ್ ಮಾಡೋಣ. ಈ ಆಕ್ಟಿವೇಟ್ ಮೆಥಡಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ ಕಾಂಬೋ ಬಾಕ್ಸ್ 1 ಯಾವುದು, ಕಾಂಬೋ ಬಾಕ್ಸ್ 2 ಯಾವುದು ಅಂಥೇಳಿ. ಇದು ಕಾಂಬೋ ಬಾಕ್ಸ್ 1 ಪ್ರಾಪರ್ಟೀಸ್, ಇದು ಕಾಂಬೋ ಬಾಕ್ಸ್ 1, ಇದು ಕಾಂಬೋ ಬಾಕ್ಸ್ 2, ಇದು ಕಾಂಬೋ ಬಾಕ್ಸ್ 3, ಇದು ಕಾಂಬೋ ಬಾಕ್ಸ್ 4. ಇದು ಲೆವೆಲ್ 1, 2, 3, 4. ಈಗ ಇಲ್ಲಿ ಕೋಡ್ ಬರೆಯೋಣ. ಮೀ ಡಾಟ್ ಫಸ್ಟು ಕಾಂಬೋ ಬಾಕ್ಸ್ನಲ್ಲಿ ಏನು ಇರಬಾರ್ದು, ಕ್ಲಿಯರ್ ಆಗಿರಬೇಕು. ಕಾಂಬೋ ಬಾಕ್ಸ್ ಡಾಟ್ ಕ್ಲಿಯರ್. ನೆಕ್ಸ್ಟು ಮೀ ಡಾಟ್ ಕಾಂಬೋ ಬಾಕ್ಸ್ 1 ಡಾಟ್ ಆ್ಯಡ್ ಐಟಮ್. ಅಂದರೆ ನಾವು ಎಕ್ಸೆಲಲ್ಲಿ ಡೇಸು ಮಂತ್ ಇಯರ್ ಬರ್ತೀವಲ್ಲ ಆ ಐಟಮ್ಸ್ ಎಲ್ಲ ಆ್ಯಡ್ ಆಗಬೇಕು. ಈ ಕಾಂಬೋ ಬಾಕ್ಸಲ್ಲಿ ಏನು ಏನೇನಿದ್ದಾವೆ, ಕಾಂಬೋ ಬಾಕ್ಸ್ 1 ನಲ್ಲಿ ನಾವು ಸಂಡೇ,
ಇಷ್ಟು ಕಾಪಿ ಮಾಡೋಣ. ಇಲ್ಲಿ ಮಂಡೆ ಇದು ಟ್ಯೂಸ್ಡೇ, ಟ್ಯೂಸ್ಡೇ ಆದಮೇಲೆ ವೆಡ್ನಸ್ಡೇ, ವೆಡ್ನಸ್ಡೇ ಆದಮೇಲೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಇಷ್ಟು ನಾವು ಫಸ್ಟು ಫಾರ್ಮ್ನ, ಯೂಸರ್ ಫಾರ್ಮ್ನ ಆಕ್ಟಿವೇಟ್ ಮಾಡಬೇಕು. ಈಗ ನಾವು ಕೊಂಬೊ ಬಾಕ್ಸ್ 1 ನಾವೇನು ಬರೆದಿದ್ದೀವಿ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಅಂದರೆ ಈ ಕೊಂಬೊ ಬಾಕ್ಸ್ 1ನಲ್ಲಿ ನಾವು ಆ್ಯಡ್ ಮಾಡಿದ್ದೀವಿ ಐಟಮ್ಸ್ನ, ಇಲ್ಲಿರೋ ಐಟಮ್ಸ್ನ ಆ್ಯಡ್ ಮಾಡಿದ ಸಲುವಾಗಿ ನಮಗೆ ಈ ಥರ ಕಾಣಿಸ್ತಿದೆ. ಉಳಿಕಿದ್ದು ಮಂತ್ ಇಯರ್ ಕಾಣಿಸ್ತಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಕೋಡ್ ಬರೆಯೋಣ. ನೆಕ್ಸ್ಟ್ ಸ್ಯಾಟರ್ಡೇ ಆದಮೇಲೆ ಡೈಮೆನ್ಷನ್ ಸ್ಟಾರ್ಟ್ ಮಾಡೋಣ. ಡಿಮ್ ಡಿಮ್ ಎಸ್ ಎಚ್ ಆ್ಯಸ್ ವರ್ಕ್ಶೀಟ್, ಡಿಮ್ ಐ ಆ್ಯಸ್ ಇಂಟೀಜರ್, ಐ ಆ್ಯಸ್ ಇಂಟೀಜರ್. ನೆಕ್ಸ್ಟ್ ಶೀಟ್ಗೆ ಸೆಟ್ ಮಾಡೋಣ. ಸೆಟ್ ಎಸ್ ಎಚ್ ಇಸ್ ಈಕ್ವಲ್ ಟು ದಿಸ್ ವರ್ಕ್ ಬುಕ್, ಎಸ್ ಎಚ್ ಇಸ್ ಈಕ್ವಲ್ ಟು ದಿಸ್ ವರ್ಕ್ ಬುಕ್. ದಿಸ್ ವರ್ಕ್ ಬುಕ್ ಡಾಟ್ ಶೀಟ್ಸ್. ಈ ವರ್ಕ್ ಬುಕ್ ಎಕ್ಸೆಲ್ 1 ಅನ್ನೋ ವರ್ಕ್ ಬುಕ್ಕಲ್ಲಿ ಶೀಟ್ 1ನಲ್ಲಿ ನಾವು ಎಲ್ಲ ಎಕ್ಸೆಲ್ ಶೀಟ್, ಆ ಎಕ್ಸೆಲ್ ಶೀಟಲ್ಲಿ ನಾವು ಎಲ್ಲ ಡೇಟಾಸ್ನ ಎಂಟ್ರಿ ಮಾಡಿ ಇಟ್ಟಿದ್ದೀವಿ. ಶೀಟ್ಸ್ ಓಪನ್ ಬ್ರಾಕೆಟ್, ಯಾವ ಶೀಟು, ಶೀಟ್ 1, ಶೀಟ್ 2, ಅದೇ ಥರ ನಾವು ಶೀಟ್ 1ನಲ್ಲಿ ಮಾಡಿಟ್ಟಿದ್ದೀವಿ. ಮಿ ಡಾಟ್ ಕಾಂಬೋ ಬಾಕ್ಸ್ 1 ಡಾಟ್ ಕ್ಲಿಯರ್, ಏನಾದರೂ ಇದ್ದರೆ ಕ್ಲಿಯರ್ ಆಗಿರಲಿ. ಫಸ್ಟು ಶೋ ಆಫ್ ಮಾಡೋಕ್ಕಿಂತ ಮುಂಚೆ ಫರ್ ಐ ಇಸ್ ಈಕ್ವಲ್ ಟು 2 ಎಸ್ ಎಚ್ ಡಾಟ್ ರೇಂಜ್, ಅಂದರೆ ಆ ಶೀಟಲ್ಲಿ ಎಷ್ಟು ತನ ಲಾಸ್ಟ್ ಡೇಟಾ ಎಂಟ್ರಿ ಆಗಿದೆ ಆ ರೇಂಜ್. ಐ ಇಸ್ ಈಕ್ವಲ್ ಟು 2 ಅಂದರೆ ನಾವು ನಂಬರ್ 2ಇಂದ ನಾವು, ಅಂದರೆ ಈ 2ಇಂದ ಇಲ್ಲಿಂದ ನಮಗೆ ಡೇಟಾ ಎಂಟ್ರಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಎಲ್ಲಿ ತನಕ ಇದೆ ರೇಂಜ್ ಅಲ್ಲಿ ತನಕ ನಾವು ಲೂಪಿಂಗ್ ಮಾಡ್ತಾನೆ ಇರಬೇಕು ಅಂತ ಈ ಕೋಡ್ ಹೇಳುತ್ತೆ. ಓಪನ್ ಬ್ರಾಕೆಟ್ ಡಬಲ್ ಕೊಟೇಷನ್ ಎ ಆಂಬರ್ಸೆಂಟ್ ಅಪ್ಲಿಕೇಶನ್ ಡಾಟ್ ರೋಸ್, ಅಪ್ಲಿಕೇಶನ್ ಡಾಟ್ ರೋಸ್ ಡಾಟ್ ಕೌಂಟ್, ಅಂದರೆ ಎಷ್ಟು ರೋಸ್ ಇದ್ದಾವೆ ಅನ್ನೋದಕ್ಕೆ ಕೌಂಟ್ ಮೆಥಡ್ನ ಬಳಸ್ತಿದ್ದೀವಿ. ಕೌಂಟ್ ಆದಮೇಲೆ ಕ್ಲೋಸ್ ಮಾಡಬೇಕು, ಓಪನ್ ಆಗಿರೋದು. ನೆಕ್ಸ್ಟು ಡಾಟ್ ಎಂಡ್ ಎಕ್ಸೆಲ್, ಎಂಡ್ ಮಾಡೋಕ್ಕೆ 3 ಡೈರೆಕ್ಷನ್ಸ್ ಇದ್ದಾವೆ. ಎಕ್ಸೆಲ್ ಡೌನ್, ಲೆಫ್ಟ್, ರೈಟ್, ಅಪ್ ಮಾಡೋಣ. ಡಾಟ್ ರೋ, ನೆಕ್ಸ್ಟ್ ಏನು ಮಾಡೋಣ, ಕಾಂಬೋ ಬಾಕ್ಸ್ 2ನ ಡಿಸ್ಪ್ಲೇ ಮಾಡೋಣ. ಮೀ ಡಾಟ್ ಕಾಂಬೋ ಬಾಕ್ಸ್ 2 ಡಾಟ್ ಆ್ಯಡ್ ಐಟಮ್, ಎಸ್ ಎಚ್ ಡಾಟ್ ರೇಂಜ್ ಓಪನ್ ಬ್ರಾಕೆಟ್ ಡಬಲ್ ಕೊಟೇಷನ್ ಎ ಪರ್ಸೆಂಟ್ ಐ ಡಾಟ್ ವ್ಯಾಲ್ಯೂ, ಅಂದರೆ ಕೊಂಬೊ ಬಾಕ್ಸಲ್ಲಿರೋದು ಆ ಶೀಟಲ್ಲಿನ ಇರೋದಕ್ಕೆ ಮ್ಯಾಚ್ ಆಗ್ತಿದ್ದಾವ ರೇಂಜ್ ಚೆಕ್ ಮಾಡ್ತಿದೆ. ನೆಕ್ಸ್ಟ್ ಎ ಆಫ್ ಐ ವ್ಯಾಲ್ಯೂ ಆದಮೇಲೆ ನೆಕ್ಸ್ಟ್ ಐ ಅಂತೇಳಿ ರಿಪೀಟ್ ಮಾಡ್ತಾನೆ ಇರಬೇಕು ಲೂಪಿಂಗ್ ಸ್ಟೇಟ್ಮೆಂಟ್ನ. ನೆಕ್ಸ್ಟ್ ಐ, ನೆಕ್ಸ್ಟ್ ನಾವು ಐ ಇಸ್ ಈಕ್ವಲ್ ಟು 2, ಈಗ ನಾವು
ಮಾಡಿದ್ವಿ ಅಂದರೆ ಕಾಂಬೋ ಬಾಕ್ಸ್ ಟೂ ಮಾಡಿದ್ವಿ. ಇದು ಕಾಂಬೋ ಬಾಕ್ಸ್ ಒನ್, ಇದು ಕಾಂಬೋ ಬಾಕ್ಸ್ ಟೂ. ಈಗ ನಾವು ಕಾಂಬೋ ಬಾಕ್ಸ್ ತ್ರೀನ ನೋಡೋಣ. ಮಿ ಡಾಟ್ ಕಾಂಬೋ ಬಾಕ್ಸ್ ಟೂ ಇದು. ಇದಿಷ್ಟು ಕಾಪಿ ಮಾಡೋಣ. ಇಲ್ಲಿ ಕಾಂಬೋ ಬಾಕ್ಸ್ ತ್ರೀ ಮಾಡೋಣ. ಮೀ ಡಾಟ್ ಕಾಂಬೋ ಬಾಕ್ಸ್ ತ್ರೀ ಕ್ಲಿಯರ್ ಆಗಿರಬೇಕು. ಇಫ್ ಏನಾದರೂ ಎಂಟ್ರಿ ಆಗಿದ್ದಾವ ಕ್ಲಿಯರ್ ಆಗಿರಬೇಕು. ಅದಕ್ಕೋಸ್ಕರ ಕ್ಲಿಯರ್ ಮೆಥಡ್ ಪ್ರೈಸ್ ಈಕ್ವಲ್ ಟು ಟೂ ಟು ಎಸ್ ಎಚ್ ರೇಂಜ್. ಅದು ಶೀಟ್ ರೇಂಜ್ ಎಲ್ಲಿ ತನಕ ಇದೆ? ಸಿದು ಸಿ, ಇದು ಎ, ಇದು ಬಿ, ಇದು ಸಿ. ಅಪ್ಲಿಕೇಶನ್ ಡಾಟ್ ರೋಸ್ ಡಾಟ್ ಕೌಂಟ್ ಎಂಡ್ ಎಕ್ಸೆಲ್ ಅಪ್ ರೋ. ಮೀ ಡಾಟ್ ಕಾಂಬೋ ಬಾಕ್ಸ್ ತ್ರೀ, ಮೀ ಡಾಟ್ ಕಾಂಬೋ ಬಾಕ್ಸ್ ತ್ರೀ ಡಾಟ್ ಆ್ಯಡ್ ಐಟಮ್ ಎಸ್ ಎಚ್, ಇಲ್ಲಿ ಸಿ ಬರೆಯೋಣ. ಸಿ ಆಫ್ ಐ ಆ್ಯಂಡ್ ಡಾಟ್ ವ್ಯಾಲ್ಯೂ ನೆಕ್ಸ್ಟ್ ಐ ಎಂಡ್ ಸಪ್. ಅಂದರೆ ಸಂಡೇ ಮಂಡೇದು ಕಾಂಬೋ ಬಾಕ್ಸ್ ಒನ್ನಲ್ಲಿ, ನೆಕ್ಸ್ಟ್ ಕಾಂಬೋ ಬಾಕ್ಸ್ ಟೂವಲ್ಲಿ, ಕಾಂಬೋ ಬಾಕ್ಸ್ ಟೂವಲ್ಲಿ ಏನು ಎಂಟ್ರಿ ಮಾಡಿದ್ದೀವಿ ನಾವು, ಮಂತ್ನ ಎಂಟ್ರಿ ಮಾಡಿದ್ದೀವಿ. ಅಂದರೆ ಕಾಂಬೋ ಬಾಕ್ಸ್ ಒನ್ನಲ್ಲಿ ಡೇಸ್, ಕಾಂಬೋ ಬಾಕ್ಸ್ ಟೂವಲ್ಲಿ ಮಂತ್, ಕಾಂಬೋ ಬಾಕ್ಸ್ ತ್ರೀಯಲ್ಲಿ ಇಯರ್. ಈಗ ರನ್ ಮಾಡಿ ನೋಡೋಣ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಡೇಸಲ್ಲಿ ಡೇಸ್ ಇನ್ಸರ್ಟ್ ಆಗಿದ್ದಾವೆ, ಸಂಡೇ ಟು ಸಾಟರ್ಡೆ. ಮಂತಲ್ಲಿ ಜಾನ್ ಟು ಡಿಸೆಂಬರ್ ತಂದಿದ್ದಾವೆ. ನೆಕ್ಸ್ಟ್ ಇಯರ್ 2013 24 ಇದ್ದಾವೆ. ಅಂದರೆ ಇಲ್ಲಿ ನಾವು ಎಷ್ಟು ಇನ್ಸರ್ಟ್ ಮಾಡಿದ್ದೀವಿ ಅಷ್ಟು ಇನ್ಸರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಇನ್ಸರ್ಟ್ ಮಾಡಿ ನೋಡಿದಾಗ ಇಲ್ಲಿನೂ ಅದು ಇನ್ಸರ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಫಾರ್ಮ್ ಎಲ್ಲ ಆದಮೇಲೆ ನಾವು ಈಗ ಫಾರ್ಮ್ ಆಕ್ಟಿವೇಟಲ್ಲಿ ಈ ಥರ ಕೋಡ್ ಬರೆದಿದ್ದೀವಿ. ಇವೆಲ್ಲ ಕೋಡ್ ಆದಮೇಲೆ ಇದು ಕಮೆಂಡ್ ಬಟನ್ ಒನ್, ಅಂದರೆ ಆ್ಯಡ್ ಟು ಕ್ಯಾಟಗರಿಗೆ ಒಂದು ಕೋಡ್ ಬರೆಯೋಣ. ಏನಂದರೆ ಮೀ ಡಾಟ್ ಕಾಂಬೋ ಬಾಕ್ಸ್ ಫೋರ್, ಕಾಂಬೋ ಬಾಕ್ಸ್ ಫೋರ್ ಡಾಟ್ ಆ್ಯಡ್ ಐಟಮ್. ಯಾವುದು ಟೆಕ್ಸ್ಟ್ ಲೇಬಲ್ಸ್ಗೆ ಏನು ಎಂಟ್ರಿ ಮಾಡಿರ್ತೀವಿ ಆ ಐಟಮ್ನ ಆ್ಯಡ್ ಮಾಡಬೇಕು. ಮೀ ಡಾಟ್ ಟೆಕ್ಸ್ಟ್ ಬಾಕ್ಸ್ ಒನ್ ಡಾಟ್ ವ್ಯಾಲ್ಯೂ, ಡಾಟ್ ವ್ಯಾಲ್ಯೂ ನೆಕ್ಸ್ಟ್ ಮೀ ಡಾಟ್ ಟೆಕ್ಸ್ಟ್ ಬಾಕ್ಸ್ ಒನ್ ಡಾಟ್ ವ್ಯಾಲ್ಯೂ. ಒಂದು ಮೆಸೇಜ್ ಬಾಕ್ಸ್ ಕೊಡೋಣ. ಈಗ ಎಂಟ್ರಿ ಆಗಿದ್ದರೆ ಒಂದು ಮೆಸೇಜ್ ಬಾಕ್ಸ್ ಕೊಡೋಣ. ಏನಂತ ಕೆಟಗರಿ ಆ್ಯಡೆಡ್ ಟು ಲೀಸ್ಟ್ ಅಂತ ಕೊಡೋಣ. ಕೆಟಗರಿ ಆ್ಯಡೆಡ್ ಟು ಕಾಂಬೋ ಬಾಕ್ಸ್. ಈಗ ಡೇಸ್ ವೆಡ್ನಸ್ಡೇ ತೊಗೊತೀನಿ, ಮಂತ್ನ ನಾನು ಇಲ್ಲಿ ಟೈಪ್ ಮಾಡ್ತೀನಿ ಜಾನ್ ಅಂತೇಳಿ. ಅಂದರೆ ರಿಲೇಟೆಡ್ ಎಲ್ಲ ಲೀಸ್ಟ್ ಬಾಕ್ಸಲ್ಲಿರೋದು ಟೈಪ್ ಮಾಡಿದರೆ ತೋರಿಸುತ್ತೆ. ಜಾನ್ ಅಥವಾ ಹಿಂಗಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಇಯರ್ 2017, ಕ್ಯಾಟಗರಿ ಲೀಸ್ಟ್ ಬಸ್ವ ಅಂಥೇಳಿ ಒಂದು ಕಂಪ್ನಿ ಇದೆ, ಬಸ್ವ ಪ್ರೈವೇಟ್ ಲಿಮಿಟೆಡ್. ಅದನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ. ಇಲ್ಲಿ ಏನಿಲ್ಲ. ಈಗ ಆ್ಯಡ್ ಟು ಕ್ಯಾಟಗರಿ ಮಾಡಿದಾಗ ಒಂದು ಮೆಸೇಜ್ ಬಾಕ್ಸ್ ಬಂತು. ಏನು ಮೆಸೇಜ್ ಬಾಕ್ಸ್? ಕ್ಯಾಟಗರಿ ಆ್ಯಡೆಡ್ ಟು ಕಾಂಬೋ ಬಾಕ್ಸ್. ಓಕೆ, ಇಲ್ಲಿ ನಮ್ಮದು ಬಸ್ವ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಇಲ್ಲಿ ಕ್ಯಾಟಗರಿ ಲೀಸ್ಟಲ್ಲಿ ಎಂಟ್ರಿ ಮಾಡಿರೋದು, ಅಂದರೆ ಈ ಟೆಕ್ಸ್ಟ್ ಬಾಕ್ಸಲ್ಲಿ ಎಂಟ್ರಿ ಮಾಡಿರೋದು ಈ ಕಾಂಬೋ ಬಾಕ್ಸಲ್ಲೇ ಆ್ಯಡ್ ಆಯಿತು. ಅದಕ್ಕೋಸ್ಕರ ನಾವು ಆ ಥರ ಕೋಡ್ ಬರೆದಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಂಬೋ ಬಾಕ್ಸ್ ಫೋರಲ್ಲಿ ನಾವು ಟೆಕ್ಸ್ಟ್ ಬಾಕ್ಸಲ್ಲಿ ಬರೆದಿರೋದು ಕಾಂಬೋ ಬಾಕ್ಸ್ ಫೋರಲ್ಲಿ ಇನ್ಸರ್ಟ್ ಆಗಬೇಕು ಅಂತ ನೋಡಿದ್ವಿ. ಇನ್ನೊಂದು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ವೆಡ್ನಸ್ಡೇ ಜೂನ್, ಇಲ್ಲಿ ಲಾಸ್ಟ್ 2024 ಇದೆ. ಇಲ್ಲಿರೋದು ಇಲ್ಲಿ ತೋರಿಸುತ್ತೆ. ಅಂದರೆ ನಾವು ಶೀಟ್ನ ಸೆಟ್ ಮಾಡಿದ್ವಿ, ಎಸ್ ಎಚ್ ಇಸ್ ಈಕ್ವಲ್ ಟು ಶೀಟ್ ಒನ್ ಅಂಥೇಳಿ ಸೆಟ್ ಮಾಡಿದ್ವಿ. ಅದಕ್ಕೋಸ್ಕರ ಇಲ್ಲಿ ನಾನು 1 2 3 4 ಅಂತ ಇನ್ಸರ್ಟ್ ಮಾಡ್ತೀವಿ. ನಂಬರ್ ಕ್ಯಾರೆಕ್ಟರ್ ಯಾವುದಾದ್ರೂ ಆ್ಯಡ್ ಮಾಡ್ಬೋದು. ಈ ಬಟನ್ ಆ್ಯಡ್ ಟು ಕ್ಯಾಟಗರಿ ಅಂತ ಕ್ಲಿಕ್ ಮಾಡಿದಾಗ ನಮ್ಮದು ಕ್ಯಾಟಗರಿ ಆ್ಯಡೆಡ್ ಟು ಕಾಂಬೋ ಬಾಕ್ಸ್. ಓಕೆ, ಇಲ್ಲಿ 1 2 3 4 ಅಂತ ಕಾಣುತ್ತೆ. ಇದಿಷ್ಟು ಕಾಂಬೋ ಬಾಕ್ಸ್ ರಿಲೇಟೆಡ್ ಸ್ಮಾಲ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಬಸ್ವೈಡೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.